ಎಲ್ಲಾ ಆತ್ಮೀಯ ಓದುಗ ಬಾಂಧವರಿಗೆ ನನ್ನ ನಮಸ್ಕಾರ. ಇವತ್ತು ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ಒಬ್ಬ ಅಪರೂಪದ ಬಹುಮುಖ ಪ್ರತಿಭೆ, ಕನ್ನಡದ ಹೆಸರಾಂತ ಕವಿ, ಕಥೆಗಾರ, ಅಂಕಣಕಾರ, ಜೊತೆಗೆ ನಾಟಕ ರಚನೆ ಹಾಗೂ ಸಿನಿಮಾ ಸಾಹಿತ್ಯದಲ್ಲೂ ತಮ್ಮ ಛಾಪನ್ನ ಮೂಡಿಸಿರುವ ನೆಚ್ಚಿನ ಲೇಖಕ ಜಯಂತ್ ಕಾಯ್ಕಿಣಿಯವರ ಅಮೃತ ಬಳ್ಳಿ ಕಷಾಯ ಎಂಬ ಪುಸ್ತಕವನ್ನು ಆರಿಸಿಕೊಂಡಿದ್ದೇನೆ. ಇದೊಂದು 14 ಕಥೆಗಳ ಒಂದು ಕಥಾ ಸಂಕಲನ. ಪ್ರತಿ ಕಥೆಯಲ್ಲೂ ಕವಿ ನಿಜ ಬದುಕಿನ ಹಲವಾರು ಮುಖಗಳನ್ನು ಪಾತ್ರಗಳ ರೂಪದಲ್ಲಿ ತಂದು ಓದುಗರ ಮುಂದೆ ನಿಲ್ಲಿಸುತ್ತಾರೆ. ಎಲ್ಲ ಕಥೆಗಳು ಜೀವನದ ಹಲವು ಮಜಲುಗಳ, ಅಂದರೆ ಬಾಲ್ಯ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯಗಳಂಥ ಎಲ್ಲ ಹಂತಗಳಲ್ಲೂ ಕಾಣಸಿಗುವ ಬಡತನ, ಅನಾಥ ಪ್ರಜ್ಞೆ, ಸೋಲಿನ ನಿರಾಶೆಯಲ್ಲೂ ಬದುಕಿನೆಡೆಗೆ ಇರುವ ಆಶಾಭಾವದ ಸಂಭ್ರಮಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಕಥೆಗಳೆಲ್ಲ ಮುಖ್ಯವಾಗಿ ನಡೆಯುವುದು ಮುಂಬಯಿ ಅಥವಾ ಗೋಕರ್ಣದ ಆಜುಬಾಜಿನಲ್ಲಿ. ಹಾಲಿನ ಮೀಸೆ ಎಂಬ ಕಥೆಯಲ್ಲಿ ಬರುವ ಪುಂಡಲೀಕ 11 ವರ್ಷದವ. ಮನೆ ಕೆಲಸ ಮತ್ತು ಪಿಂಕಿಯನ್ನು ನೋಡಿಕೊಳ್ಳಲೆಂದು ಮುಂಬೈಗೆ ಬಂದಿರುವ ಅವನು ಭಟ್ಕಳದ ಸಮೀಪದ ಊರಿನವನು. ಇನ್ನು ತನ್ಮಯ್ಯ ಸೂಟಿ ಕಥೆಯಲ್ಲಿ ಬರುವ ತನ್ಮಯಿ ಹೇಗೆ ಅಚ್ಚಿಯ ಮನೆಯಲ್ಲಿ ಸೈಕಲ್ ಕಲಿಯುತ್ತಾಳೆ, ಯಾರು ಕಲಿಸುತ್ತಾರೆ ಎಂಬುದಾಗಿದೆ. ಚಂದು ಥೇಟ್ ಮಿಥುನ್ ಚಕ್ರವರ್ತಿಯ ಥರ ಕಾಣುತ್ತಾನೆ. ಹಾಗೆಂದು ತಿಳಿದು ತಾನು ಹೀರೋ ಆಗಬೇಕು ಅಂತ ಮುಂಬೈ ಸೇರುವ ಅವನು ಫಿಲ್ಮಿನಲ್ಲಿ ಪಾತ್ರ ಮಾಡಿದರೂ ಅವನ ಮುಖ ಪರದೆಯ ಮೇಲೆ ತೋರಿಸುವಂತಿಲ್ಲ. ಯಾಕೆಂದರೆ ಅವನು ಮಿಥುನ್ ನಂಬರ್ 2. ತಮ್ಮೇಶ ಅಥವಾ ಪರಮೇಶ ಸುಮ್ಮನೆ ಹೊತ್ತು ಕಳೆಯಲು ಸಮುದ್ರ ತೀರದಲ್ಲಿ ಅಡ್ಡಾಡುವವ. ಗೋಕರ್ಣದ ಶಿವರಾತ್ರಿಯ ಸಮಯದ ನಾಟಕದ ಸೆಳೆತ ಅವನನ್ನು ಶರಣಯ್ಯನವರ ಬೇರೆಯದೇ ಆದ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಚಂದ್ರಕಾಂತ ಪಕ್ಕದ ಕೇರಿಯ ವೀರಣ್ಣ ನಾಯಕರನ್ನು ಟಾಟಾ ಆಸ್ಪತ್ರೆಗೆ ಮರುಪರೀಕ್ಷೆಗೆ ಕರೆದುಕೊಂಡು ಹೊರಟಿರುವವನು. ಬೇರೆಯವರ ದುಡ್ಡಲ್ಲಿ ಮುಂಬೈ ನೋಡಬಹುದೆಂದು ಬಂದವನು. ಇತ್ತ ಫುಟ್ಬಾಲ್ನ ಯಾವುದೋ ಶಿಬಿರ ಮುಗಿಸಿ ಹಿಂತಿರುಗುತ್ತಿರುವ ದೀಪೋತ್ಸವ ಮುಖರ್ಜಿಯ ಪರಿಚಯ ಚಂದ್ರಕಾಂತನೊಂದಿಗೆ ರೈಲಿನಲ್ಲಾಗುತ್ತದೆ. ಊರಿನವರಾದ ವೀರಣ್ಣಜ್ಜನ ಸೇವೆ ಮಾಡಲು ಬಂದವನೆಂದು ತಿಳಿದ ದೀಪೋತ್ಸವ ಚಂದ್ರಕಾಂತನನ್ನ ಗೌರವದಿಂದ ನೋಡುತ್ತಾ ಕಲಿಸುವ ಬದುಕಿನ ಪಾಠ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಪ್ರಸ್ತುತ ಅನಿಸುತ್ತೆ. ಪ್ರಕಾಶ ವರ್ಷ ಕಥೆಯಲ್ಲಿ ಬರುವ ಪ್ರಕಾಶ ಅವನಿಗೆ ಹೊಸ ಆಕಾಶ ಕಂದೀಲಿನ ಬಿಸ್ನೆಸ್ ಮಾಡಲು ಸ್ಫೂರ್ತಿಯಾದ ಅವನ ನಾನಾ, ಜೊತೆಗೆ ಅವನ ಮನೆಯಲ್ಲಿ ಇರುವ ಅಪ್ಪ ಅಮ್ಮ ಹಾಗೂ ಅವನ ಅಕ್ಕ ಶಕು, ಇವರ ಸಂಬಂಧಗಳ ಮಧ್ಯೆ ಇರುವ ಅಂತರ. ಇದರಿಂದ ಶಕು ತನ್ನ ಮನಸ್ಸಿಗೆ ಬಂದಂತೆ ಮನೆ ಬಿಟ್ಟು ಓಡಿ ಹೋಗಿ ಮದುವೆಯಾದಾಗ ಅವರ ಮನೆಯಲ್ಲಿ ಏನೆಲ್ಲ ಹಗರಣ ನಡೆಯುತ್ತೆ, ಪ್ರಕಾಶನ ಆಕಾಶ ಕಂದೀಲಿನ ಬಿಸ್ನೆಸ್ ಏನಾಗುತ್ತೆ ಎಂಬುದನ್ನು ಮನಮುಟ್ಟುವ ಹಾಗೆ ಬರೆದಿದ್ದಾರೆ ನಮ್ಮ ಲೇಖಕರು. ಸುಮಿತ್ರೆ ತನ್ನ ತಮ್ಮನ ಮಗ ಸುಧಾಕರನಿಗೆ ಅಡಿಗೆ ಮಾಡಿಕೊಂಡಿರಲು ಮುಂಬೈಗೆ ಬಂದಿದ್ದಾಳೆ. ಗಂಡನಿಂದ ಬೇರೆಯಾಗಿ ಹಲವಾರು ವರ್ಷಗಳಾಗಿದೆ. ಮಕ್ಕಳಿಲ್ಲದ ಅವಳನ್ನು ಸಂಬಂಧಿಗಳೆಲ್ಲ ಎಲ್ಲಿ ಆಶ್ರಯ ಕೊಡಬೇಕಾಗಬಹುದು ಎಂದು ಯಾರೂ ಅವಳನ್ನು ವಿಚಾರಿಸುತ್ತಲೂ ಕೂಡ ಇರಲಿಲ್ಲ. ಹೀಗಿದ್ದಾಗ ಬಯಸದೇ ಬಂದ ಅವಕಾಶದಂತೆ ಮುಂಬೈಗೆ ಬಂದಿರುವವಳು ಯಾರೂ ಊಹಿಸದಷ್ಟು ಬೇಗನೆ ನಗರ ವಾಸಕ್ಕೆ ಹೊಂದಿಕೊಂಡಿದ್ದಾಳೆ. ಆದರೆ ಸುಧಾಕರನಿಗೆ ತನ್ನ ತಂದೆಯಿಂದ ಬಂದ ಪತ್ರ ಸುಮಿತ್ರೆಯಲ್ಲಿ ಏನು ಬದಲಾವಣೆ ತರಬಹುದು, ಅವಳ ಪ್ರತಿಕ್ರಿಯೆ ಹೇಗಿರುತ್ತೆ, ಅದನ್ನು ಓದಿಯೇ ಅರಿಯಬೇಕು. ಹುಟ್ಟಿದಾರಾಭ್ಯ ಸರ್ಕಸ್ನಲ್ಲಿ ಇರುವ ಟ್ರಪೀಸ್ ಆರ್ಟಿಸ್ಟ್ ಡಂಪಿ 40ಕ್ಕೆ ಬಸುರಾದವಳು. ಆದರೆ ಅವಳಿಗೆ ಹುಟ್ಟುವ ಮಗು ಸರ್ಕಸ್ಸಿಗೆ ಸೇರುತ್ತಾ? ಏನು ಈ ಡಂಪಿಯ ಕಥೆ? ಡೈಮಂಡ್ ಸರ್ಕಸ್ನಲ್ಲೊಂದು ಹೆರಿಗೆ ಕಥೆ ಅದನ್ನು ಹೇಳುತ್ತೆ. ನೀಲಾ ಮತ್ತು ಅವನ ರಿಟೈರ್ಡ್ ಮಾಸ್ತರರಾದ ತಂದೆ ಹಾಗೂ ಅವರಿಬ್ಬರ ನಡುವಿನ ಸಂಬಂಧದ ಒಳನೋಟವನ್ನು ಬಿಚ್ಚಿಡುತ್ತಾ ಸಾಗುತ್ತದೆ ಕೊಂಡಿ ಎಂಬ ಕಥೆಯಲ್ಲಿ. ಇನ್ನು ಪುಸ್ತಕದ ಹೆಸರಿನ ಕಥೆ ಅಂದರೆ ಅಮೃತ ಬಳ್ಳಿ ಕಷಾಯದಲ್ಲಿ ಬರುವ ಗಂಗಾಧರ ಫೋಟೋ ಫ್ರೇಮ್ ಅಂಗಡಿ ಇಟ್ಕೊಂಡಿದ್ದಾನೆ. ಅವನ ಅಂಗಡಿಗೆ ಹಲವರು ಹಲವಾರು ಕಾರಣಗಳಿಗೆ ಫೋಟೋ ಕೊಟ್ಟು ಫ್ರೇಮ್ ಹಾಕಿಸುತ್ತಾರೆ. ಆ ಫೋಟೋಗಳು ತಮ್ಮ ಪ್ರೀತಿ ಪಾತ್ರರದ್ದು, ನೆಚ್ಚಿನ ಸಿನಿಮಾ ನಟ ನಟಿಯರದ್ದು, ದೇವರದ್ದು ಅಥವಾ ದೇವರ ಪಾದ ಸೇರಿದವರದ್ದು ಆಗಿರುತ್ತಿತ್ತು. ಪ್ರತಿ ವರ್ಷ ಹೀಗೆ ಕಟ್ಟು ಹಾಕಿಸಲು ಕೊಟ್ಟ ಕೆಲವು ಫೋಟೋಗಳನ್ನು ಕೆಲವರು ತೆಗೆದುಕೊಂಡು ಹೋಗದೇ ಇದ್ದರೆ
ಅಂಥವನ್ನ ಒರೆಸಿ ಚಂದ ಮಾಡಿ ಫಾರ್ ಸೇಲ್ ಚೀಟಿ ಅಂಟಿಸಿ ಅರ್ಧ ಬೆಲೆಗೆ ಮಾರುತ್ತಿರುತ್ತಾನೆ. ಅದನ್ನು ಕೊಳ್ಳುವವರು ಬಹುಪಾಲು ಹೊಸತಾಗಿ ಚಾಳಿಗೆ ಬಡ್ತಿ ಹೊಂದಿದವರು. ಇದರಿಂದ ಇಬ್ಬರಿಗೂ ಲಾಭ ಎಂಬುದವನ ಅಭಿಪ್ರಾಯ. ಆದರೆ ಈ ವರ್ಷ ಹಾಗೆ ತೆಗೆದುಕೊಂಡು ಹೋಗದ ಫೋಟೋಗಳ ಮಧ್ಯೆ ಒಬ್ಬ 50 ಮಹಿಳೆ, ಒಬ್ಬ ವಯಸ್ಸಾದ ವ್ಯಕ್ತಿ ಮತ್ತು ಒಂದು ಮಧ್ಯ ವಯಸ್ಸಿನ ವ್ಯಕ್ತಿಯ ಫೋಟೋ ಸಿಗುತ್ತದೆ. ಯಾರು ಯಾವಾಗ ಇವುಗಳನ್ನು ಕಟ್ಟು ಹಾಕಿಸಲು ಕೊಟ್ಟಿರಬಹುದು, ಯಾಕಾಗಿ ಅವರು ಮರಳಿ ಬಂದಿಲ್ಲ ತೆಗೆದುಕೊಂಡು ಹೋಗಲು ಎಂದೆಲ್ಲ ಯೋಚನೆಗೆ ಬೀಳುತ್ತಾನೆ ಗಂಗಾಧರ. ಮತ್ತು ಆ ಫೋಟೋಗಳನ್ನು ಅರ್ಧ ಬೆಲೆಗೆ ಮಾರಲು ಕೂಡ ಆರ, ಮತ್ತು ಅಂಗಡಿಯಲ್ಲೂ ಇಟ್ಟುಕೊಳ್ಳಲಾರ. ಆಮೇಲೆ ತನ್ನ ಆಯಿಯನ್ನು ಕೇಳುವುದು ಅಂತ ಯೋಚಿಸುತ್ತಾನೆ. ಇನ್ನು ಅವನ ಆಯಿಯೋ ಎಲ್ಲರಿಗೂ ಬೇಕಾದವಳು. ಅವಳ ಅಮೃತ ಬಳ್ಳಿಯ ಕಷಾಯ ಅವರ ಚಾಳಿನ ಸುತ್ತಮುತ್ತಲೆಲ್ಲ ಪ್ರಸಿದ್ಧ. ಸುತ್ತಲಿನ ಚಾಳಿನ ಯಾರಿಗೆ ಜ್ವರ, ನೆಗಡಿ ಹೀಗೆ ಏನಾದರೂ ಆಯಿಯ ಕಷಾಯ ಬೇಕೇ ಬೇಕು. ಇದರೊಟ್ಟಿಗೆ ಆಕೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರಿಗೂ ಬೇಕಾಗದವರು, ತನ್ನವರೆಂದು ಇರದ ರೋಗಿಗಳಿಗೆ ಗಂಜಿ ಕೊಟ್ಟು ಕಾಳಜಿ ಮಾಡುವ ಉದಾತ್ತ ಹೃದಯಿ. ಈ ಮಧ್ಯೆ ಗಂಗಾಧರನ ಸಹಾಯಕ ವಿಕ್ಕಿ ತನ್ನ ನಾಟಕ ಮಿತ್ರನನ್ನು ಕರೆತಂದು ನಾಟಕಗಳಲ್ಲಿ ಸ್ಟೇಜಿನ ಮೇಲೆ ಇಡಲು ಉಪಯೋಗವಾಗುತ್ತೆ, ಆ ಫೋಟೋಗಳನ್ನು ಕೊಡಿ ಎಂದಾಗ ಹೀಗಾದರೂ ಫೋಟೋಗಳಲ್ಲಿರುವವರಿಗೆ ಮರ್ಯಾದೆ ಸಿಗುತ್ತದೆಂದು ಕೊಟ್ಟು ಕಳಿಸಿರುತ್ತಾನೆ. ಇದಾಗಿ ಸ್ವಲ್ಪ ದಿನದಲ್ಲಿ ಒಮ್ಮೆ ಒಬ್ಬ ಅನಾಥ ತಾನು ಮದುವೆಯಾಗಬೇಕಿದೆಯೆಂದು, ಆದರೆ ಹುಡುಗಿಯ ಕಡೆಯವರಿಗೆ ಅವನು ಅನಾಥನೆಂದು ಹೇಳಿರದ ಕಾರಣ ಅವರಿಗೆ ತೋರಿಸಲು ಅವನ ಅಪ್ಪ ಅಮ್ಮನ ಫೋಟೋ ಇಲ್ಲದಿರುವುದರಿಂದ ಯಾವುದಾದರೂ ವ್ಯಕ್ತಿಯ ಫೋಟೋ ಸಿಗುತ್ತೇನೋ ಎಂದು ವಿಚಾರಿಸಲು ಗಂಗಾಧರನ ಅಂಗಡಿಗೆ ಬಂದಾಗ ಸ್ವಲ್ಪ ದಿನದ ಹಿಂದೆ ಆ ಮೂರೂ ಫೋಟೋಗಳನ್ನು ಯಾವುದೋ ನಾಟಕ ಕಂಪನಿಯವರಿಗೆ ಕೊಟ್ಟಿದ್ದರಿಂದ ಈಗ ಆ ಫೋಟೋಗಳಿಗೆ ಸಿಗಬಹುದಾಗಿದ್ದ ಒಳ್ಳೆಯ ಜಾಗವನ್ನು ಕೈಯಾರೆ ತಪ್ಪಿಸಿದನೆಂದು ಪರಿತಪಿಸುವ ಗಂಗಾಧರ ಆ ಹುಡುಗನನ್ನು ಕರೆದುಕೊಂಡು ಪರಿಚಯದ ಅಂಗಡಿಗಳನ್ನೆಲ್ಲ ಅಲೆದರೂ ಯಶ ಕಾಣದಾಗ ಮುಂದೇನು ಮಾಡಿದ? ಆ ಹುಡುಗನಿಗೆ ತನ್ನ ಭಾವಿ ಸಂಬಂಧಿಗಳಿಗೆ ತೋರಿಸಲು ಫೋಟೋ ಸಿಕ್ಕಿತಾ ಅಂತ ನೀವು ಓದಿಯೇ ತಿಳಿಯಬೇಕು, ಓದುತ್ತೀರೆಂದು ಭಾವಿಸುತ್ತೇನೆ. ಧನ್ಯವಾದಗಳು.